ಇದು ಒಂದು ಬಹಳ ಸುಂದರ ಕತೆ. ಇದನ್ನು ಬುದ್ಧನ ಜಾತಕ ಕಥೆಗಳಿಂದ ಆರಿಸ್ಕೊಂಡಿದ್ದು ನಾನು. ಕಲ್ಪನೆ ಮಾಡಿಕೊಳ್ಳಿ, 2600 ವರ್ಷಗಳ ಹಿಂದಿನ ಕತೆ ಇವತ್ತಿಗೂ ಹೇಗೆ ಪ್ರಸ್ತುತ ಆಗ್ತದೆ ಅಂತ. ಒಂದು ಊರು, ಊರಿಲ್ಲೊಬ್ಬ ರಾಜ. ರಾಜ ಅಂದಮೇಲೆ ಏನೋ ಖಯಾಲಿ ಇರ್ತಾವಲ್ಲ, ಇವ್ರಿಗೊಂದು ಖಯಾಲಿ ಇತ್ತು. ಅದೇನು ಅಂದರೆ ಕುದುರೆಗಳ ಹುಚ್ಚು. ಯಾವ ದೇಶಕ್ಕೆ ಹೋಗ್ತಾನೆ ಕುದುರೆ ನೋಡಿ ತೊಗೊಂಬರ್ಬೇಕು, ಯಾವ ರಾಜ್ಯಕ್ಕೆ ಹೋದರೆ ಕುದುರೆ ತೊಗೊಂಬರ್ಬೇಕು. ಸಾಕಷ್ಟು ಕುದುರೆ ಸಾಕ್ಬಿಟ್ಟಿದ್ದ. ಇತ್ತೀಚೆಗೆ ಒಂದು ಕುದುರೆ ಸೇರ್ಕೊಂಬಿಡ್ತು ಅವನ ಕಡೆಗೆ, ಅರಬ್ಬಿ ಕುದುರೆ, ವಿಶೇಷವಾದಂಥ ಕುದುರೆ, ಎತ್ತರ ಕುದುರೆ, ವಿಶಿಷ್ಟ ಜಾತಿ, ಶ್ರೇಷ್ಠ ಲಕ್ಷಣದ ಕುದುರೆ ಅದು. ಅದ್ರ ಬಗ್ಗೆ ವಿಪರೀತ ಪ್ರೀತಿ ಅವನಿಗೆ. ಎಷ್ಟು ಪ್ರೀತಿ ಅಂತಂದರೆ ಅವನಿಗೆ, ರಾಜ ಆದರೂ ಕೂಡ ಮತ್ತೊಬ್ಬರಿಗೆ ಕೊಡ್ತಿರಲಿಲ್ಲ, ತಾನೇ ಮೈ ತೊಳಿಬೇಕು, ತಾನೇ ತಡಿ ಹಾಕಬೇಕು, ತಾನೇ ಅಲಂಕಾರ ಮಾಡಬೇಕು. ಅದಕ್ಕೆ ತಾನು ಕೂತ್ಕೊಂಡು ಹೋದರೆ ಆನೆ ಮೇಲೆ ಕೂತ್ಕೊಂಡು ಸಂತೋಷ ಬರೋದು. ಒಂದು ದಿವಸ ರಾಜ ಗಮನಿಸಿದ, ಕುದುರೆ ಕುಂಟುತ್ತಾ ಇದೆ. ಅಯ್ಯೋ, ಇಷ್ಟು ಮೆಚ್ಚಿನ ಕುದುರೆ, ಸರ್ವಲಕ್ಷಣ ಸಂಪನ್ನವಾದಂಥ ಕುದುರೆ ಯಾಕೆ ಕುಂಟುತ್ತದೆ? ತಕ್ಷಣ ಮಂತ್ರಿಗಳಿಗೆ ಹೇಳಿದ, ವೈದ್ಯರನ್ನ ಕರೀರಿ ಅಂದ. ಅವ್ರು ವೈದ್ಯರನ್ನ ಕರೆದು ತೋರಿಸಿದರು. ಪಶುವೈದ್ಯರು ಬಂದರು, ಎಲ್ಲ ತಪಾಸು ಮಾಡಿದರು. ರಾಜ ಅಂದರೆ ಕೇಳಬೇಕೇ? 10-6 ಬಂದರು, ಜನ ಬಂದರು. ಕುದುರೆ ಹಲ್ಲಿಂದ ಬಾಲದವರೆಗೂ ಪರೀಕ್ಷೆ ಮಾಡಿದರು. ಅವ್ರ ಪ್ರಕಾರ ಕುದುರೆಯಲ್ಲಿ ಯಾವ ದೋಷವೂ ಇಲ್ಲ. ಬಂದು ಹೇಳಿದರು, ರಾಜ ಕುದುರೆಗೆ ಏನೂ ದೋಷ ಇಲ್ಲ, ಮತ್ತೆ ಕುಂಟುತ್ತದೆ ಯಾಕೆ? ಗೊತ್ತಾಗ್ತಾ ಇಲ್ಲ. ದೋಷ ಇಲ್ಲ, ಕುಂಟೋದು ಯಾಕೆ? ದೋಷ ಇಲ್ಲ ಅಂತ ಹೇಳ್ಬೋದು, ಕುಂಟುತ್ತದೆ ಗೊತ್ತಾಗ್ತಾ ಇಲ್ಲ ಯಾಕೆ ಕುಂಟುತ್ತದೆ. ಎಷ್ಟು ಚಂದದ ಕುದುರೆ, ನಡಿಗೆ ಚಂದ ಏನು, ಗತ್ತೇನು? ಅಂಥ ಕುದುರೆ ಕುಂಟುತ್ತಿರ್ಬೇಕಾದ್ರೆ ಏನೋ ಕಾರಣ ಇರಬೇಕಲ್ಲ. ಬೇರೆ ಬೇರೆ ದೇಶದಿಂದ ಕರೆಸಿದ ರಾಜ ವೈದ್ಯರನ್ನ. ಅದ್ಯಾಕೆ? ಯಾವ ದೇಶದಿಂದ ಕುದುರೆ ಬಂದಿತ್ತೋ ಆ ದೇಶದಿಂದನೂ ಕರೆಸಿದ, ವಿಶೇಷವಾದ ವೈದ್ಯರು ಕರೆಸಿದ, ನೋಡಿ ಪರೀಕ್ಷೆ ಮಾಡಿ ಅಂತ. ಅವರು ಏನೇನೋ ಪರೀಕ್ಷೆ ಮಾಡಿದರು, ಹ್ಞೂ, ಯಾವ ದೋಷವೂ ಇಲ್ಲ. ಎಲ್ಲರೂ ಬರೋದು ಹೇಳೋದು ಅದನ್ನೇ, ಕುದುರೆ ಕಾಲಿನಲ್ಲಿ ಏನಾದರೂ ಇದೆಯಾ? ಕಾಲು ನಾಲನ್ನು ಬಿಚ್ಚಿ ಹೊಸ ನಾಲು ಹಾಕಿದರು, ಎಣ್ಣೆ ಹಾಕಿ ಮಸಾಜ್ ಮಾಡಿಸಿದರು, ಕಾವು ಕೊಟ್ಟು ನರದೋಷ ತೆಗಿಯೋಕ್ಕೆ ಪ್ರಯತ್ನ ಮಾಡಿದರು, ಏನಾದರೂ ಕುಂಟೋದು ಕಮ್ಮಿ ಆಗಲಿಲ್ಲ. ರಾಜನಿಗೆ ಭ್ರಮೆ ಆದಂಗೆ ಆಗ್ಬಿಡ್ತು, ಇಷ್ಟು ಒಳ್ಳೆ ಕುದುರೆ ಕುಂಟುತ್ತಾ ಇದೆಯಲ್ಲ ಅಂತ. ಆಗ ಬೋಧಿಸತ್ವ ಒಂದು ದಿವಸ ರಾಜನ ಬಳಿಗೆ ಬಂದ. ಬಂದಾಗ ರಾಜ ಕ್ಷೇಮ ಸಮಾಚಾರ ಮಾತಾದ್ಮೇಲೆ ರಾಜ ಹೇಳಿದ, ಸ್ವಾಮಿ ತಾವು ಮಹಾಜ್ಞಾನಿಗಳು, ನಿಮ್ಮ ಮುಂದೆ ಇಂಥ ವಿಷಯ ಮಾತಾಡಬಾರ್ದು. ಏನು ಮಾಡಲಿ, ನನ್ನ ತಲೆ ಭ್ರಮೆ ಆದಂಗೆ ಆಗಿದೆ. ಒಳ್ಳೆ ಕುದುರೆ ಇದೆ ನನ್ನ ಕಡೆಗೆ, ಅದ್ಭುತವಾದ ಕುದುರೆ, ಅದು ಕುಂಟುತ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಬರ್ತಾರೆ, ಕುದುರೆ ಚೆನ್ನಾಗಿದೆ, ಅದು ಯಾಕೆ ಕುಂಟುತ್ತದೆ ಗೊತ್ತಿಲ್ಲ ಅಂತಾರೆ, ತಾವೇನಾದರೂ ಸ್ವಲ್ಪ ಪರಿಹಾರ ನೋಡ್ಬೋದಾ? ಅವನು ಹೇಳಿದ, ನೋಡಪ್ಪ, ನಾನು ಕುದುರೆ ಪಂಡಿತ ಅಲ್ಲ, ಬಟ್ ನಾನು ನೋಡ್ತೀನಿ, ನಾಳೆ ದಿವಸ ಹೋಗಿ ಕುದುರೆ ಜೊತೆ ಒಂದು ದಿವಸ ಇರ್ತೀನಿ, ಮರುದಿವಸ ಹೇಳ್ತೀನಿ ನಿನಗೆ ಅಂದ. ಒಂದು ದಿವಸ ಬೋಧಿಸತ್ವ ಕುದುರೆ ಜೊತೆಗೆ ಇದ್ದ. ಅದ್ರ ಮರುದಿನ ದರ್ಬಾರ ಎಲ್ಲ ಕೂತ್ಕೊಂಡಾಗ ಬೋಧಿಸತ್ವ ಬಂದ ತಕ್ಷಣ ರಾಜ ಆತಂಕದಿಂದ ಕೇಳಿದ, ಗೊತ್ತಾಯ್ತೆ ಸ್ವಾಮಿ ಯಾಕೆ ಕುದುರೆ ಕುಂಟುತ್ತದೆ ಅಂತ? ಬೋಧಿಸತ್ವರ ಉತ್ತರ ಭಾಳ ವಿಚಿತ್ರ ಆಗಿತ್ತು. ಇಲ್ಲಪ್ಪ, ಕುದುರೆಯಲ್ಲಿ ಯಾವ ದೋಷವೂ ಇಲ್ಲ, ದೈಹಿಕವಾಗಿ ಚೆನ್ನಾಗಿದೆ, ಅದಕ್ಕೇನು ತಕರಾರು ಇಲ್ಲ, ಮತ್ತು ಯಾಕೆ ಕುಂಟುತ್ತದೆ? ಎಲ್ಲರೂ ಹಿಂಗೆ ಹೇಳ್ತಿರಲ್ಲ ಅಂದ. ಅದಕ್ಕೆ ಅವನು ಬೋಧಿಸತ್ವ ಹೇಳಿದ, ನಾನು ಹೇಳ್ತೀನಿ, ಉತ್ತರ ಹೇಳ್ತೀನಿ ಯಾಕೆ ಅಂತ. ಕುದುರೆಗೆ ಯಾವ ದೋಷ ಇಲ್ಲಪ್ಪ, ಆದರೆ ಕುದುರೆ ತರಬೇತಿ ಕೊಡೋದಕ್ಕೆ ಒಬ್ಬ ಮನುಷ್ಯ ನೇಮಿಸಿದ್ದೆಯಲ್ಲ, ಅವನು ತೆಗೆದುಬಿಡು, ಆಗೆಲ್ಲ ಸರಿ ಆಗ್ತದೆ. ಯಾಕೆ ಅಂತ ರಾಜ ಕೇಳಿದ. ರಾಜ, ನಿನಗೆ ಗೊತ್ತಿಲ್ಲ, ತರಬೇತಿದಾರ ಕುಂಟುತ್ತಾನೆ, ಅವನು ಕುಂಟೋದನ್ನು ನೋಡಿ 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 ಅದೇ ಸರಿಯಾದ ನಡೆಯೋ ಪದ್ಧತಿ ಅಂತ. ಕುದುರೆ ಹಾಗೆ ನಡೀತಾ ಇದೆ, ತರಬೇತಿದಾರನ ಹೊರಗೆ ಕಳಿಸ್ಬಿಡು, ಕುದುರೆ ಸರಿ ಆಗ್ತದೆ ಅಂತ. ರಾಜ ಹಾಗೆ ಮಾಡಿದ, ಕುದುರೆ ಕುಂಟೋದು ನಿಂತಂತೆ. ಇದು ಬಹಳ ಮುಖ್ಯದ ಕಥೆ, ನನಗೆ ಇಷ್ಟ ಆಗೋದು. ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡೋರು ತುಂಬ ಹುಷಾರಾಗಿರಬೇಕು. ಗೊತ್ತಿಲ್ಲದ ಹಾಗೆ ಅವರ ಗುಣದೋಷಗಳು ಅವ್ರ ಹಿಂಬಾಲಕರಿಗೂ ಬಂದ್ಬಿಡ್ತವೆ. ಶಾಲೆಯಲ್ಲಿ ಗುರುಗಳು, ಸಮಾಜದಲ್ಲಿ ಧರ್ಮಗುರುಗಳು, ಸಾಮಾಜಿಕ ಜೀವನದಲ್ಲಿ ನಾಯಕರು, ಮೈಯೆಲ್ಲ ಕಣ್ಣಾಗಿರಬೇಕು. ಅವರು ಕುಂಟಿದರೆ ಅವ್ರನ್ನ ಆದರ್ಶ ಅಂತ ಭಾವನೆ ಮಾಡೋರು ಎಲ್ಲರೂ ಕುಂಟುತ್ತಾರೆ, ದೇಶ ಕುಂಟುತ್ತದೆ, ಅದ್ರ ಹೊಣೆಗಾರಿಕೆ ಅವ್ರದ್ದಾಗ್ತದೆ. ಆದ್ದರಿಂದ ನಾನು ಸಾಮಾನ್ಯವಾಗಿ ಶಾಲೆಯಲ್ಲಿ ಮೇಷ್ಟ್ರುಗಳಿಗೆ ಹೇಳೋದುಂಟು, ಮಕ್ಕಳಿಗೆ ತಿದ್ದುವಾಗ ಮೊದಲು ನಿಮ್ಮನ್ನು ತಿದ್ದುಕೊಂಬಿಡಿ, ನಾವು ಕುಂಟಿದರೆ ಮಕ್ಕಳು ಕುಂಟುತ್ತಾರೆ ಅಂತ. ಅದರಿಂದ ನಾಯಕರಿಗೆ ಬಹುದೊಡ್ಡ ಜವಾಬ್ದಾರಿ ಅಂದರೆ ನಾನು ಕುಂಟದೇ ಇರಬೇಕು, ನನ್ನ ಕುಂಟುವಿಕೆ ಮತ್ತೊಬ್ಬರಿಗೆ ಕೆಟ್ಟ ಮಾದರಿ ಆಗಬಾರ್ದು.